ವೆಲ್ಕಮ್ ಬ್ಯಾಕ್ ಟು ನಿರೀಕ್ಷಾ ಸೀಸನ್ ಅವರ ಯೂಟ್ಯೂಬ್ ಚಾನಲ್. ಸೊ ನಮ್ಮ ನಿರೀಕ್ಷಾ ಸ್ಟುಡಿಯೋದಲ್ಲಿ ಏನೇನು ಕೆಲಸ ಆಗಿದೆ, ಏನೇನು ಮಾಡಿದೀವಿ ಅಂತ ನೋಡೋಣ. ಸೊ ಆಲ್ಮೋಸ್ಟ್ 1 ವೀಕ್ ಆಯ್ತು ಅನ್ಸುತ್ತೆ, ನಾನು ಯಾವುದೇ ವಿಡಿಯೋಸ್ ನ ಯೂಟ್ಯೂಬ್ಗೆ ಬಿಟ್ಟಿಲ್ಲ. ಸೊ ಹಾಗಾಗಿ ಇವತ್ತು ಮತ್ತೆ ನಾನು ಒಳ್ಳೆ ಜೋಶಲ್ಲಿ ರಿಟರ್ನ್ ಆಗಿದ್ದೀನಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಏನು ಕೆಲಸ ಆಗಿದೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಸಿಗ್ನಲ್ಸ್ ಗೆ ಒಂದು ಎರಡು ಡೌನ್ ಮಾಡ್ಕೊಂಡಿದ್ವಿ. ಸೊ ಎರಡೂ ಡಿಫ್ರೆಂಟ್ ಪ್ಯಾಟರ್ನ್ಸ್, ನೀವು ನೋಡ್ಬೋದು ಹೇಗೆ ಬಂದಿದೆ ಅಂತ. ಸೊ ಒಂದು ಕಂಪ್ಲೀಟ್ ಫ್ಲೇರ್ ಅಲ್ಲಿ ಬಂದಿರುವಂತಹ ಗೌನ್ ಫ್ಲೇರ್ ವಿತ್ ಮೆಶ್ ಕೊಟ್ಟಿದೀವಿ ಇಲ್ಲಿ. ಇನ್ನೊಂದ್ರಲ್ಲಿ ನಾವ್ ಏನ್ ಮಾಡಿದೀವಿ, ಗ್ಯಾದರ್ಸ್ ವಿತ್ ಮೆಶ್ ಕೊಟ್ಟಿದ್ವಿ. ಸೊ ಎರಡರಲ್ಲೂ ಡಿಫ್ರೆನ್ಸ್ ನೀವು ನೋಡ್ಕೋಬಹುದು. ಸೊ ಎರಡಕ್ಕೂ ನಾವು ಸೇಮ್ ಮಟೀರಿಯಲ್ ಯೂಸ್ ಮಾಡಿದೀವಿ. ನೆಟ್ ಪ್ಲೇನ್ ನೆಟ್ಟೆಡ್ ಬೀಡ್ಸ್ ಬಂದಿರುವಂತಹ ಮಟೀರಿಯಲ್ ಯೂಸ್ ಮಾಡಿದೀವಿ. ಅಂಡ್ ಒಳಗಡೆಗೆ ಸ್ಯಾಟಿನ್ ಮಟೀರಿಯಲ್, ಅದ್ರ ಜೊತೆ ಇನ್ನೊಂದು ಲೈನು ಕಾಟನ್ ಅಂಡ್ ಮೆಶ್. ಸೊ ಈ ತರ ಬಂದಿದೆ ಈ ಪ್ಯಾಟರ್ನ್. ಇದ್ರಲ್ಲಿ ಏನ್ ಮಾಡಿದೀವಿ, ಪ್ಲೇನ್ ಮಟೀರಿಯಲ್ ಅದೇ ಮಟೀರಿಯಲ್ ತಗೊಂಡು ಫ್ಲೇರ್ ಅಲ್ಲಿ ತಗೊಂಡಿದೆ. ಸೊ ಎರಡದು ಕಟ್ಟಿಂಗ್ ಚೇಂಜ್ ಇದೆ, ಅಂಡ್ ಅಪ್ಪು ಪೋರ್ಷನ್ ಎರಡದು ಒಂದೇ ಇದೆ. ಸೊ ಇಲ್ಲಿ ನೋಡಬಹುದು ನೀವು, ಪ್ರಿನ್ಸೆಸ್ ಕಟ್ ವಿತ್ ಕಪ್ಸ್ ಅಂಡ್ ಬೋರ್ಡ್ ನೆಕ್ ಅಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟು ಯೋಕ್ ನ ಫಿನಿಶ್ ಮಾಡ್ಕೊಂಡಿದೀವಿ. ಅಂಡ್ ಇದ್ರಲ್ಲೂ ಅಷ್ಟೇ, ಪ್ರಿನ್ಸೆಸ್ ಕಟ್ ವಿತ್ ಕಪ್ಸ್ ಯೋಕ್ ಅಲ್ಲಿ ಟ್ರಾನ್ಸ್ಪರೆಂಟ್ ತಗೊಂಡು ಸ್ಲೀವ್ಸ್ ಈ ತರ ಬಾಟಮ್ ಗೆಡ್ಜ್ ಸ್ಯಾಟಿನ್ ಪ್ಯಾಚ್ ತಗೊಂಡು ಫಿನಿಶ್ ಮಾಡ್ಕೊಂಡಿದೀವಿ. ಸೊ ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಎರಡದು ಬ್ಯಾಕ್ ಸೈಡ್ ಹೇಗೆ ಬಂದಿದೆ ನೋಡೋಣ. ಬ್ಯಾಕ್ ಸೈಡ್ ಅಲ್ಲಿ ಈ ತರ ಟೈಂಗ್ ತಗೊಂಡಿದೀವಿ. ಇದರಲ್ಲಿ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ನಿಲ್ಲತ್ತೆ, ಅಂಡ್ ಡಿಸೈನ್ ಆಗೂ ಕಾಣುತ್ತೆ ಅಂತ ಈ ತರ ತಗೊಂಡಿದ್ವಿ ಫ್ಲೇರ್ ಗೌನ್ ಅಲ್ಲಿ. ಸೊ ಇದರಲ್ಲಿ ಸೇಮ್ ಅದೇ ತರ ತಗೊಂಡು, ತೀರಾ ಹೆವಿ ಇರೋದ್ರಿಂದ ಅಷ್ಟು ಈಸಿಯಾಗಿ ಮೂವ್ಮೆಂಟ್ ಮಾಡಕ್ ಆಗಲ್ಲ. ಸೊ ನೆಕ್ ಲೈನ್ ಹಾಗೆ ತಗೊಂಡು ಹಿಂದೆ ಟೈಂಗ್ ತಗೊಂಡಿದ್ವಿ. ಸೊ ಎರಡರಲ್ಲೂ ಸೈಡ್ ಅಲ್ಲಿ ಜಿಪ್ ಬಂದಿದೆ. ಸೊ ಹಾಕಕ್ಕೆ ತಗೆ ಕಂಫರ್ಟೇಬಲ್ ಇರುತ್ತೆ ಅಂತ ಸೈಡ್ ಅಲ್ಲಿ ಜಿಪ್ ಕೊಟ್ಟಿದ್ದೀವಿ. ಅಂಡ್ ಈ ಗೌನ್ಸ್ ಹೇಗೆಂದ್ರೆ ಸಿಂಪಲ್ ಆಗಿ ಪಾರ್ಟಿ ಅಥವಾ ಫಂಕ್ಷನ್ಸ್ ಹಾಕೊಳ್ಳಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ನೆಟ್ಟೆಡ್ ಮಟೀರಿಯಲ್, ಸಾಫ್ಟ್ ನೆಟ್ ಅಂತ ಬರ್ತಿರೋ ಮಟೀರಿಯಲ್ ಅಲ್ಲಿ ಮಾಡಿರೋಂತ ಗೌನ್. ಒಳಗಡೆಗೆ ಶಿಮ್ಮರ್ ಲೈನಿಂಗ್, ಸೊ ನೆಟ್ಟೆಡ್ ಲೈನಿಂಗ್, ನೆಟ್ಟೆಡ್ ಗೆ ಬೇಕಾಗಿರುವಂತ ಲೈನಿಂಗ್, ಸ್ಯಾಟಿನ್ ಅಲ್ಲಿ ಶಿಮ್ಮರ್ ಬಂದಿರುವಂತ ಲೈನಿಂಗ್ ಯೂಸ್ ಮಾಡಿದೀವಿ. ಸೊ ಇದು ಒಂದು ಗ್ಯಾದರ್ಡ್ ಗೌನ್ ಆಗಿದೆ, ಇದು ಒಂದು ಫ್ಲೇರ್ ಗೌನ್ ಆಗಿದೆ. ಸೊ ಎರಡನ್ನ ಒಟ್ಟಿಗೆ ತೋರಿಸ್ತಿರೋದ್ರಿಂದ ನಿಮ್ಗೆ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇನ್ನೊಂದು ಸಿಲ್ಕ್ ಸ್ಯಾರಿ ಅಂಡ್ ಬ್ಲೌಸ್ ರೆಡಿ ಆಗಿದೆ. ವೆರಿ ರೇರ್ ಕಾಂಬಿನೇಷನ್, ಒಂಥರ ಮರೂನು ಅಲ್ಲ ಈ ಕಡೆ ರೆಡ್ ಅಲ್ಲ, ಆತರ ಫಿನಿಶಿಂಗ್ ಅಲ್ಲಿ ಬಂದಿದೆ ಸ್ಯಾರಿ ಕಲರ್. ಇಟ್ಸ್ ಅ ಮರೂನಿಶ್ ಪಿಂಕ್, ಆಲ್ಮೋಸ್ಟ್ ಬೀಟ್ರೂಟ್ ಕಲರ್ ಅಂತ ಹೇಳ್ಬೋದು, ಆ ಕಲರ್ ಅಲ್ಲಿ ಬಂದಿದೆ ನಮ್ಗೆ ಸ್ಯಾರಿ. ಸ್ಯಾರಿನಲ್ಲಿ ಬಾಕ್ಸ್ ಬಾಕ್ಸ್ ಡಿಸೈನ್ ಇದೆ, ಏನು ಬೇರೆ ಡಿಸೈನ್ಸ್ ಇರಲಿಲ್ಲ. ಅಂಡ್ ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಅಲ್ಲಿ ಬಂದಿದೆ, ನೀವು ನೋಡಬಹುದು ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್. ಸೊ ಸಣ್ಣ ಬಾರ್ಡರ್, ವೆರಿ ಥಿನ್ ಲೈನ್ ಒಂದು ಬಾರ್ಡರ್ ಬಂದಿದೆ, ಆಲ್ಮೋಸ್ಟ್ 1 ಇಂಚ್ ಬಾರ್ಡರ್ ಇದೆ. ಗೋಲ್ಡ್ ಮತ್ತೆ ಬೇಸ್ ಕಲರ್ ಕಾಂಬಿನೇಷನ್ ಇರೋದು ಇದರಲ್ಲಿ. ಸೊ ಸ್ಯಾರಿ ಬ್ಲೌಸ್ ಏನ್ ಬಂದಿದೆಯೋ ಅದಕ್ಕೆ ನಾವು ಕಾಂಟ್ರಾಸ್ಟ್ ಅಲ್ಲಿ ಗೋಲ್ಡನ್ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡಿದೀವಿ. ಮಟೀರಿಯಲ್ಸ್ ಇನ್ ದ ಸೆನ್ಸ್ ಬರೀ ಜರಿ ಮತ್ತೆ ಬೀಚ್ ಯೂಸ್ ಆಗಿದೆ, ಅಂಡ್ ಫ್ಲೋರಲ್ ಡಿಸೈನ್ ಆಗಿದೆ. ಸೊ ಈ ತರ ರ್ಯಾಂಡಮ್ ಆಗಿ ಡಿಸೈನ್ ತಗೊಳ್ಳೋ ಕಾರಣ ಏನಂದ್ರೆ, ಸ್ಯಾರಿನಲ್ಲಿ ಯಾವುದೇ ತರದ ಡಿಸೈನ್ ಇಲ್ಲದೆ ಇದ್ದಿದ್ದಕ್ಕೆ ಈ ತರ ಡಿಸೈನ್ ತಗೊಂಡಿದೀವಿ. ಅಂಡ್ ನೀವು ಬ್ಯಾಕ್ ಪ್ಯಾಟರ್ನ್ ನೋಡಬಹುದು, ವೆರಿ ಯುನಿಕ್ ಪ್ಯಾಟರ್ನ್ ಆಗಿದೆ. ಆಲ್ಮೋಸ್ಟ್ ಯೂಶಲಿ ನಾವು ಹೆಂಗಂದ್ರೆ ಡ್ಯೂ ಡ್ರಾಪ್ ತಗೋತೀವಿ ಅಥವಾ ಡೈಮಂಡ್ ಶೇಪ್ ತಗೋತೀವಿ ಅಥವಾ ಓವಲ್ ತಗೋತೀವಿ, ಈ ತರ ಏನಾದ್ರೂ ತಗೊಳ್ತೀವಿ. ಇದು ಕಂಪ್ಲೀಟ್ ಆಗಿ ಆರ್ಚ್ ಶೇಪ್ ತಗೊಂಡು ಬರೀ ಇಲ್ಲಿಗೆ ಮಾತ್ರ ಬ್ಯಾಕ್ ಗೆ ಪಟ್ಟಿ ತಗೊಂಡಿದೀವಿ. ನೀವು ಇಲ್ಲಿ ನೋಡಬಹುದು ಆ ಡಿಸೈನ್ ಕಂಪ್ಲೀಟ್ ಆಗಿ ಉಲ್ಟಾ ಮಾಡ್ಕೊಂಡಿದೀವಿ. ಸೊ ಬೋಟ್ನೆಕ್ ತಗೊಂಡು ಆರ್ಚ್ ಉಲ್ಟಾ ತಗೊಂಡು ಸೊ ಈ ತರ ಡಿಸೈನ್ ಮಾಡ್ಕೊಂಡು ಹೋಗಿದೀವಿ. ಸೊ ಇನ್ನೂ ಡಿಸೈನ್ ಅಲ್ಲಿ ಏನಂದ್ರೆ, ಬಾಟಮ್ ಅಲ್ಲಿ ತುಂಬಾ ಸ್ಲಿಂಗ್ ಆಗಿ ತಗೊಂಡು ಹೋಗ್ತಾ 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 ಇಲ್ಲಿ ಕಂಪ್ಲೀಟ್ ಆಗಿ ಬ್ರಾಡ್ ಬಂದಿದೆ ಈ ಡಿಸೈನ್. ಅಂಡ್ ಇದರಲ್ಲಿ ಫ್ಲೋರಲ್ ಡಿಸೈನ್ ತಗೊಂಡಿರೋದ್ರಿಂದ ಫ್ಲವರ್ ಒಳಗಡೆ ಕಂಪ್ಲೀಟ್ ಆಗಿ ನಾಟ್ ವರ್ಕ್ ಆಗಿ ಸ್ಟಿಚ್ ಆಗಿದೆ. ನೀವು ನೋಡಬಹುದು ನಾಟ್ ವರ್ಕ್ಸ್ ಯೂಸ್ ಆಗಿದೆ, ಬಾರ್ಡರ್ ಲೈನ್ ಅದ್ರ ಒಳಗಡೆ ಬಂದಿರುವಂತದ್ದು ಫ್ಲವರು, ಅದ್ರ ಸೆಂಟರ್ ಅಲ್ಲಿ ಬೀಡ್ಸ್ ಯೂಸ್ ಮಾಡ್ಕೊಂಡಿದೀವಿ. ಅಂಡ್ ಪೆಟಲ್ಸ್ ಏನ್ ಬಂದಿದೆಯೋ ಆ ಪೆಟಲ್ಸ್ಗೂ ಅಷ್ಟೇ ಗೋಲ್ಡನ್ ಅಲ್ಲಿ ವರ್ಕ್ ಮಾಡ್ಕೊಂಡು ನಾವಿಲ್ಲಿ ನಾಟ್ ಸ್ಟಿಚಸ್ ತಗೊಂಡ್ತಾ ಹೋಗಿದೀವಿ. ಅಂಡ್ ಲೋಡ್ ಲೈನ್ ಅಷ್ಟೇ ಸ್ಯಾರಿದು ಬೇಸ್ ಕಲರ್ ಯೂಸ್ ಮಾಡಿದೀವಿ. ಸ್ಯಾರಿಗೆ ಏನ್ ಕಲರ್ ಬಂದಿದೆಯೋ ಅದನ್ನ ನಾವು ಲೋಡಿಂಗ್ ಅಲ್ಲಿ ಯೂಸ್ ಮಾಡಿದೀವಿ. ಸೊ ಇದು ಬ್ಯಾಕ್ ವ್ಯೂ ಆಯ್ತು. ಈಗ ನಾವು ಸ್ಲೀವ್ಸ್ ಹೇಗ್ ಮಾಡಿದೀವಿ ಅಂತ ನೋಡೋಣ. ಸ್ಲೀವ್ಸ್ ಅಲ್ಲಿ ರನ್ನಿಂಗ್ ಅಲ್ಲಿ ಡಿಸೈನ್ ತಗೊಂಡಿದ್ದೀನಿ, ಅಂದ್ರೆ ಬಾರ್ಡರ್ ಮೇಲೆ ಯಾವುದೇ ಬಾರ್ಡರ್ ನ ಮಾಡಕ್ ಹೋಗಲಿಲ್ಲ, ಬಿಕಾಸ್ ಆಲ್ರೆಡಿ ಗಟ್ಟಿ ಬಾರ್ಡರ್ ಕೊಟ್ಟಿರೋದಿನಿ. ಆ ಬಾರ್ಡರ್ ಪೋರ್ಷನ್ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಬಿಟ್ಟುಬಿಟ್ಟು ಅದ್ರ ಮೇಲ್ಗಡೆಗೆ ನೆಕ್ ಲೈನ್ ಅಲ್ಲಿ ಏನು ಬಾರ್ಡರ್ ರನ್ ಆಗಿದೆಯೋ ಅದನ್ನ ತಗೊಂಡು ಅದ್ರ ಮೇಲ್ಗಡೆಗೆ ಬೀಚ್ ಅಲ್ಲಿ ವರ್ಕ್ ಮಾಡ್ಕೊಂಡಿದೀವಿ. ಸೊ ಇದು ಬೀಚ್ ಅಷ್ಟೇ ಈಕ್ವಲ್ ಆಗಿ ಫಿನಿಶ್ ಮಾಡ್ಕೊಂಡಿಲ್ಲ, ಅನೀವನ್ ಆಗಿ ಫಿನಿಶ್ ಮಾಡ್ಕೊಂಡು ಹೋಗಿದ್ದೀನಿ. ಬಿಕಾಸ್ ಅದೇನಂದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ, ಒಂಥರ ವೇವಿ ಆಗಿರೋದ್ರಿಂದ ರಿಚ್ನೆಸ್ ಕೊಡುತ್ತೆ ಸ್ಲೀವ್ಸ್ ಮೂವ್ಮೆಂಟ್ ಅಲ್ಲಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಅಲ್ಲಲ್ಲಿ ಆಲ್ ಓವರ್ ಬುಟ್ಟಾಸ್ ತಗೊಂಡಿದ್ವಿ. ಬುಟ್ಟಾಸ್ ಅಂದ್ರೆ ಬೀಡ್ಸ್ ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಬುಟ್ಟಾಸ್ ತಗೊಂಡಿದ್ವಿ. ಇಲ್ಲಿ ನೋಡಬಹುದು ಸಣ್ಣ ಸಣ್ಣ ಬೀಡ್ಸ್ ನ ಯೂಸ್ ಮಾಡ್ಕೊಂಡಿದ್ವಿ ಬುಟ್ಟಾಸ್ ಅಲ್ಲಿ. ಅಂಡ್ ಇದ್ರದ್ದು ಟ್ಯಾಸಲ್ಸ್ ಬಂದು ಕಾಂಟ್ರಾಸ್ಟ್ ಕಾಂಬಿನೇಷನ್ ತಗೊಂಡಿದೀವಿ, ಅಂದ್ರೆ ಸ್ಯಾರಿ ಕಾಂಬಿನೇಷನ್ ಏನಿದೆಯೋ ಅದನ್ನ ತಗೊಂಡು ಕ್ರೋಶಾ ಹಾಕೊಂಡು ಸಿಂಗಲ್ ಸಿಂಗಲ್ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ವಿ. ಬೀಡ್ಸ್ ಅಷ್ಟೇ ಇಲ್ಲಿ ಮಾಮೂಲಿ ಬ್ಲೌಸ್ ಏನ್ ಕೊಟ್ಟಿವಿ ಅದಕ್ಕೆ ಸುಟ್ಟಾಗ್ಲಿ ಅಂತ ಈ ತರ ಕಾಂಬಿನೇಷನ್ ಅಲ್ಲಿ ತಗೊಂಡಿದೀವಿ. ಅಂಡ್ ಫ್ರಂಟ್ ವ್ಯೂ ನೋಡೋಣ. ಇದು ಪ್ರಿನ್ಸೆಸ್ ಕಟ್ ವಿದೌಟ್ ಪಟ್ಟಿ ಬ್ಲೌಸ್ ಇದೆ. ಸೊ ನಿಮಗೆ ಪ್ರಿನ್ಸೆಸ್ ಕಟ್ ಅಲ್ಲಿ ಆಲ್ಮೋಸ್ಟ್ 2-3 ಟೈಪ್ಸ್ ಮಾಡಬಹುದು. ಇಲ್ಲಿ ನಾವು ವಿದೌಟ್ ಪಟ್ಟಿ ಕೊಟ್ಟಿದೀವಿ, ಕಾಮನ್ ಆಗಿ ಈ ತರ ಪಟ್ಟಿ ಕೊಟ್ಟು ಮಾಡಕ್ಕಾಗತ್ತೆ. ಸೊ ಡಿಪೆಂಡ್ಸ್ ಆನ್ ದ ಸೈಜಸ್.
ಸೊ ಮಾಮೂಲಿ ಎದುರುಗಡೆ ರೌಂಡ್ ನೆಕ್ ತಗೊಂಡು ಪ್ರಿನ್ಸೆಸ್ ಕಟ್ ವಿತ್ ಕಪ್ಸ್ ಮಾಡ್ಕೊಂಡು ರೈಟ್ ಹ್ಯಾಂಡ್ ಶೋಲ್ಡರ್ ಸೈಡ್ ಅಲ್ಲಿ ವರ್ಕ್ ಮಾಡ್ಕೊಂಡಿದೀವಿ. ಸೊ ನೀವಿದು ನಿರೀಕ್ಷಾಸ್ ಡಿಸೈನರ್ ಸ್ಟುಡಿಯೋದಲ್ಲಿ ರೆಡಿಯಾಗಿರುವಂತಹ ಒಂದು ಕಾಸ್ಟ್ಯೂಮ್ ನ ನೋಡಬಹುದು. ಸೊ ಹಾಗೇನೆ ಎರಡು ಕಾಸ್ಟ್ಯೂಮ್ ನ ಒಟ್ಟಿಗೆ ನೋಡ್ಕೊಂಡು ಬರೋಣ. ನಿಮಗೆ ನಾನು ಮಾಡ್ತಿರುವಂತ ಡಿಸೈನ್ಸ್ ಇಷ್ಟ ಆಗ್ತಿದೆ ಅಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಯೂಟ್ಯೂಬ್ ಅಲ್ಲಿ ಇರುವಂತ ನಿರೀಕ್ಷಾಸ್ ಡಿಸೈನರ್ ಬಟಿಕ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡ್ತಾ ಇರಿ. ಹಾಗೇನೆ ನಿಮಗೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ನ ನೋಡಬೇಕು ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ನಿರೀಕ್ಷಾಸ್ ನಿರೀಕ್ಷಾ ಅಂತ ಪೇಜ್ ಅಲ್ಲೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಥವಾ ನಿಮಗೆ ನಮ್ಮ ಹತ್ರ ಬಂದು ಡಿಸೈನ್ಸ್ ಮಾಡಿಸ್ಕೋಬೇಕು, ನಿಮಗೆ ಟ್ರಯಲ್ ತಗೋಬೇಕು, ನಾವು ಹೇಗೆ ಫಿಟ್ಟಿಂಗ್ ಕೊಡ್ತೀವಿ ಅಂತ ನೋಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಬೆಂಗಳೂರಲ್ಲಿ ಇರುವಂತ ನಾಗರಬಾವಿಯಲ್ಲಿ ನಿರೀಕ್ಷಾಸ್ ಡಿಸೈನರ್ ಬೋಟಿಕ್ ಅಂತಿದೆ, ಅಲ್ಲೂ ನೀವು ಬಂದು ನನ್ನ ಡೈರೆಕ್ಟ್ ಆಗಿ ಮೀಟ್ ಆಗಬಹುದು. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.